ಓಕೆ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸೊ 2020 ನವೋದಯ ಪ್ರವೇಶ ಪರೀಕ್ಷೆಯ ಅಂಕಗಣಿತದಲ್ಲಿ ಬರುವಂತಕ್ಕಂಥ ಒಂದು ಪ್ರಶ್ನೆಯನ್ನು ತಗೊಂಡಿದ್ದೀನಿ ಸೊ ಇದರಲ್ಲಿ ಸೀರಿಯಲ್ ನಂಬರ್ 55 ಪ್ರಶ್ನೆ ಏನಪ್ಪ ಅಂತಂದರೆ ಒಂದು ಉದ್ಯಾನವನವು 1500 ಮೀಟರ್ ಉದ್ದ ಮತ್ತು 750 ಮೀಟರ್ ಅಗಲ ಇದೆ ಆಯಿತಾ ಒಬ್ಬ ಸೈಕ್ಲಿಸ್ಟ್ ಈ ಉದ್ಯಾನದ 4 ಸುತ್ತಬೇಕಾಗಿದೆ ಅವನು ಗಂಟೆಗೆ 4.5 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ ಅವನು 4 ಸುತ್ತುಗಳನ್ನು ಸುತ್ತಲು ತೆಗೆದುಕೊಳ್ಳುವ ಒಟ್ಟು ಸಮಯ ಎಷ್ಟು ಅಂತ ಕೇಳಿದ್ದಾರೆ ಸೊ ಕ್ವೆಶ್ಚನ್ ಈ ರೀತಿ ಇದೆ ಇದನ್ನು ಯಾವ ರೀತಿ ಚಾಲು ಮಾಡೋದು ಅಂತ ನೋಡೋಣ ಸೊ ಉದ್ಯಾನವನವು 1500 ಮೀಟರ್ ಉದ್ದ ಮತ್ತು 750 ಮೀಟರ್ ಅಗಲ ಅಂತಂದಾಗ ನಾವು ಮನಸ್ಸಲ್ಲಿ ಅನ್ಕೋಬೇಕು ಇದೊಂದು ರೆಕ್ಟ್ಯಾಂಗಲ್ ಅಥವಾ ಆಯತಕಾರದಲ್ಲಿದೆ ಅಂತ ಏಕೆಂದರೆ ಉದ್ದ ಅಗಲ ಒಂದೇ ಇಲ್ಲ ಈ ಥರ ಇದೆ ಸೊ ಉದ್ಯಾನವನ ಈ ಥರ ಇದೆ ಇದು 1500 ಮೀಟರ್ ಇದು 750 ಮೀಟರ್ ಉದ್ಯಾನವನ ಅಂದ್ರೆ ಒಂದು ಪಾರ್ಕ್ ಈ ತರ ಇದೆ ಅದರ ಉದ್ದ 1500 ಮೀಟರ್ ಅಗಲ 750 ಮೀಟರ್ ಈ ತರ ಇರೋ ಪಾರ್ಕ್ ನ ಒಬ್ಬ ಸೈಕ್ಲಿಸ್ಟ್ ಅಂದ್ರೆ ಸೈಕಲ್ ಹೊಡೆಯೋನು 4 ಸುತ್ತು ಸುತ್ತಬೇಕು 4 ಸುತ್ತು ಸುತ್ತಿದ್ರೆ ಒಂದು ಸ್ಪೀಡ್ ಎಷ್ಟು 4.5 ಕಿಲೋಮೀಟರ್ ಪರ್ ಅವರ್ ಗಂಟೆಗೆ ಆಯ್ತಾ 1 ಗಂಟೆಗೆ 4.5 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋದ್ರೆ ಇದನ್ನ 4 ಸುತ್ತಕ್ಕೆ ಎಷ್ಟು ಸಮಯ ಬೇಕು ಅಂತ ಆಪ್ಷನ್ ಕೊಟ್ಟಿದ್ದಾರೆ 40 ಗಂಟೆ 20 ಗಂಟೆ 10 ಗಂಟೆ ಮತ್ತೆ 4 ಗಂಟೆ ಅಂತ ಸೊ ಇದನ್ನ ಸಾಲ್ವ್ ಮಾಡಿದ್ರೆ ನಮಗೆ ಆನ್ಸರ್ ಗೊತ್ತಾಗುತ್ತೆ ಹೇಗೆ ಸಾಲ್ವ್ ಮಾಡೋದು ಮೊದಲು ಇದರದ್ದು ಸುತ್ತಳತೆ ಅಥವಾ ಪರಿಧಿ ಅಥವಾ ಪೆರಿಮೀಟರ್ ಏನು ಹೇಳ್ತೀವಿ ಅದನ್ನು ಕಂಡುಹಿಡಿಬೇಕು ಅದನ್ನು ಕಂಡುಹಿಡಿದ ಹೇಗೆ ಆಯತಾಕಾರ ರೆಕ್ಟ್ಯಾಂಗಲ್ದು ಪೆರಿಮೀಟರ್ ಕಂಡುಹಿಡಿಯೋಕೆ ಏನು ಮಾಡ್ತೀವಿ ನಾವು ಈಕ್ವಲ್ ಟು 2 L + B ಅಂದರೆ ಎಲ್ ಅಂದರೆ ಉದ್ದ ಬಿ ಅಂದರೆ ಅಗಲ ಲೆಂತ್ ಬ್ರೆಡ್ತ್ ಅಂತ ಹೇಳಿ ಕರಿತೀವಿ ಅದು ಅದರಲ್ಲಿ L + B ಅಂತ ಬರ್ಕೊಂಡಿರ್ತೀನಿ ನೀವೇನು ಅನ್ಕೋಬೇಕು ಎಲ್ ಅಂದರೆ ಉದ್ದ 1500 ಅಂತ ತಿಳ್ಕೋಬೇಕು ಬಿ ಅಂತಂದರೆ ಅಗಲ 750 ಮೀಟರ್ ಅಂತ ತಿಳ್ಕೋಬೇಕು ಸೊ ಈಗೇನಾಗುತ್ತೆ ಇದ್ರದ್ದು ನಾವು ಕಂಡುಹಿಡಿದ್ರದೇನು ಪರಿಧಿ ಅಥವಾ ಸುತ್ತಳತೆ 2 × 1500 1500 + 750 2 × 2 = 2250 ಆಗುತ್ತೆ ಸೊ ಇದನ್ನ 2 ರಿಂದ ಗುಣಾಕಾರ ಮಾಡಿದ್ರೆ 2250 × 2 = 4500 ಮೀಟರ್ ಆಗುತ್ತೆ 4500 ಮೀಟರ್ ಅನ್ನೋದೇನು ಇದರದ್ದು ಸುತ್ತಳತೆ ಆಯ್ತಾ ಇದರ ಸುತ್ತಳತೆ ಅಂದ್ರೆ ಒಂದು ರೌಂಡ್ಗೆ 4500 ಮೀಟರ್ ಆಯಿತು ಸೊ ಈಗ ಇವನು ಇಲ್ಲಿ ಕಿಲೋಮೀಟರ್ ಕೊಟ್ಟಿರೋದ್ರಿಂದ ನಮಗೆ ಗೊತ್ತು 1 ಕಿಲೋಮೀಟರ್ = 1000 ಮೀಟರ್ ಅಂತ ಗೊತ್ತಲ್ವಾ ನಿಮಗೆಲ್ಲ 1 ಕಿಲೋಮೀಟರ್ ಅಂತ 1000 ಮೀಟರ್ ಅಂತ ಗೊತ್ತು ಸೊ ಅದೇ ಥರ 4500 ಮೀಟರ್ ಅಂದ್ರೆ 4.5 ಕಿಲೋಮೀಟರ್ ಆಗುತ್ತೆ 4500 ಮೀಟರ್ ಆದರೆ = 4.5 ಕಿಲೋಮೀಟರ್ ಇದು ಸೊ ಈಗೇನಾಗುತ್ತೆ 4500 ಮೀಟರ್ ಒಂದು ರೌಂಡ್ಗೆ ಅದನ್ನು ಕಿಲೋಮೀಟ್ರಲ್ಲಿ ಕಂಡುಹಿಡಿದ್ರೆ ನಾವು 4.5 ಕಿಲೋಮೀಟರ್ ಆಯಿತು ಅಂದರೆ ಒಂದು ರೌಂಡು 4.5 ಕಿಲೋಮೀಟರ್ ಆಯಿತು ಇದು ಡಿಸ್ಟೆನ್ಸ್ ಬಂತು ನಮಗೆ ಇವನು ಏನು ಮಾಡ್ತೀವಿ ಸೈಕ್ಲಿಸ್ಟು 4 ಸುತ್ತಿದ್ದಾರೆ ಅಕಸ್ಮಾತ್ ಒಂದೇ ಸುತ್ತಾಗಿದ್ದರೆ ಅವನ ಸ್ಪೀಡ್ ಏನು 4.5 ಕಿಲೋಮೀಟರ್ಸ್ ಪರ್ ಅವರ್ ಅಂದರೆ ಒಂದು ಗಂಟೆಗೆ 4.5 ಕಿಲೋಮೀಟ್ರ್ ಈಗ ಇದ್ರ ಸುತ್ತಳತೆ ಎಷ್ಟಿದೆ 4.5 ಕಿಲೋಮೀಟರ್ಸು ಒಂದು ರೌಂಡ್ ಬರೋಕ್ಕೆ ನಮಗೆ ಎಷ್ಟು ಟೈಮ್ ಬೇಕಾದರೆ ನಿಮಗೆ ಇಲ್ಲೇ ಕೊಟ್ಟಿದ್ದಾರೆ 1 ಗಂಟೆ ಸಾಕು ಅವ್ನು ಸುತ್ತಬೇಕಾದ್ರೆ ಎಷ್ಟು 4 ಸುತ್ತು 4 ಸುತ್ತಿಗೆ ಸಿಂಪಲ್ಲು 1 ಸುತ್ತಿಗೆ 1 ಗಂಟೆ ಅಂದರೆ 4 ಗಂಟೆ ಅಷ್ಟೇ ಇದನ್ನು ಕಂಡುಹಿಡಿದ್ಬಿಟ್ರೆ ನಿಮಗೆ ಅದ್ರ ಸುತ್ತಳತೆ ಕಂಡುಹಿಡಿದ್ರೆ ಕಂಡುಹಿಡಿದ್ಬಿಟ್ಟು ಅವನು ಫಸ್ಟ್ 1 ರೌಂಡ್ ಆಗಕ್ಕೆ ಎಷ್ಟು ಟೈಮ್ ಬೇಕು ಅಂತ ಅವರೇ ಕೊಟ್ಟಿದ್ದಾರೆ ಸೊ ಇಟ್ಟು 4 ಮಾಡಬೇಕು ಅಷ್ಟೇ ನೀವು ಸೊ ಇಲ್ಲಿ 4.5 ಕಿಲೋಮೀಟ್ರಿಗೆ 1 ಗಂಟೆ ಆದರೆ ಇದನ್ನೇ 4 ರೌಂಡ್ 1 ರೌಂಡ್ ಇದು ಎತ್ತ 4 ರೌಂಡ್ ಆದರೆ ಈಕ್ವಲ್ ಟು 4 ಗಂಟೆ ಆಗುತ್ತೆ ಆಯ್ತಾ ಈ ಥರ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಫಸ್ಟು ಕ್ವಶನ್ನ ನೀವು ನೀಟಾಗಿ ಅರ್ಥ ಮಾಡ್ಕೊಂಬಿಟ್ರೆ ಸಾಕು ಇದು ಈಸಿಯಾಗಿ ಗೊತ್ತಾಗುತ್ತೆ ಇಲ್ಲಿ ಸಿಂಪಲ್ ಹೇಳಿದ್ರೆ ನಾನು ಆಗಲೇ ಹೇಳ್ತಾರ
ಮ್ಯಾಥಮೆಟಿಕ್ಸ್ಗಿಂತ ನಾವು ಜನರಲ್ ಆಗಿ ಯೋಚನೆ ಮಾಡೋದ್ರಿಂದಲೇ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಸ್ನೇಹಿತರೆ, ಈ ಥರ ಈ ಪ್ರಾಬ್ಲಮ್ನ ನೀವೇನು ಮಾಡಬೇಕು ಅಂದರೆ ಇದು ಒಂದೇ ಮಾಡಿದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ನೀವು ಈ ವ್ಯಾಲ್ಯೂನ ಚೇಂಜ್ ಮಾಡ್ಕೊಂಡು ಮಾಡಿ. ನೆಕ್ಸ್ಟ್ ಇದೇ ಪ್ರಾಬ್ಲಮ್ ಬರ್ಕೊಳ್ಳಿ, 1500 ಜಾಗದಲ್ಲಿ 2000 ಹಾಕ್ಕೊಳ್ಳಿ, 700 ಜಾಗದಲ್ಲಿ 1000 ಹಾಕ್ಕೊಳ್ಳಿ. ಆ ಥರ ಡಿಫ್ರೆಂಟಾಗಿ ವ್ಯಾಲ್ಯೂಸ್ ಕೊಟ್ಕೊಂಡು ಒಂದು 2-3 ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಒಂದು ಪ್ರಾಬ್ಲಮ್ ಮಾಡೋದ್ರಿಂದ ಸ್ವಲ್ಪ ಕನ್ಫ್ಯೂಸ್ ಆಗೇ ಇರುತ್ತೆ. ಸೊ ಇದೇ ಥರ ಮಾಡಿ, ಜಸ್ಟ್ ವ್ಯಾಲ್ಯೂ ಚೇಂಜ್ ಮಾಡಿ ಒಂದು 2-3 ಟ್ರೈ ಮಾಡಿ. ಕಮೆಂಟಲ್ಲಿ ತಿಳಿಸಿ, ಏನಾದರೂ ಪ್ರಾಬ್ಲಮ್ ಇದ್ದರೆ ನಿಮ್ಗೆ ಏನಾದರೂ ಕಮೆಂಟ್ಸ್ ಇದ್ದರೆ ಖಂಡಿತ ಹೇಳಿ. ಥ್ಯಾಂಕ್ ಯು ವೆರಿ ಮಚ್.